ವೀಕ್ಷಕರೇ ನಮಸ್ಕಾರ. ಅಮ್ಮ ಕೈರುಚಿ ಅಮೃತಕ್ಕೆ ಸ್ವಾಗತ. ನೋಡಿ ಈ ಥರ ಬನ್ ದೋಸೆ ಮಾಡೋದು ಹೆಂಗೆ ಅಂತ ಹೇಳ್ಬಿಟ್ಟು ತೋರಿಸ್ಕೊಡ್ತೀನಿ. ರವೆ ಒಳಗಡೆ ಬನ್ ದೋಸೆ ಮಾಡೋದು ಹೆಂಗೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ, ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಏನು ಬೇಕು ಅಂತೇಳಿ ತೋರಿಸ್ಕೊಡ್ತೀನಿ. ಒಂದು ಕಪ್ಪು ಮೊಸರು, ಎರಡು ಕಪ್ಪು ರವೆ, ಎರಡು ಮೀಡಿಯಂ ಸೈಜ್ ಈರುಳ್ಳಿ ಸಣ್ಣಕ್ಕೆ ಕಟ್ ಮಾಡಿಕ್ಕಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿಟ್ಟಿದ್ದೀನಿ, ಸಾಸಿವೆ ಕರ್ಬೇವಿನ ಸೊಪ್ಪು ಕಟ್ ಮಾಡಿಟ್ಟಿದ್ದೀನಿ, ಸ್ವಲ್ಪ ಒಗ್ಗರಣೆಗೆ ಜೀರಿಗೆ, ಅಕ್ಕಿ ಹಿಟ್ಟು, ಕಡಲೆಬೇಳೆ, ಕ್ಯಾರೆಟು ಎರಡು ಕ್ಯಾರೆಟ್ ತುರಿದಿಟ್ಟಿದ್ದೀನಿ, ಹಸಿಮೆಣಸಿನ್ಕಾಯಿ ಒಂದು ಐದಾರು ಹಸಿಮೆಣಸಿನ್ಕಾಯಿ ಕಟ್ ಮಾಡಿಟ್ಟಿದ್ದೀನಿ. ಇಷ್ಟು ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು. ಇದನ್ನು ಏನು ಮಾಡಬೇಕು ಅಂತ ತೋರಿಸ್ತೀನಿ, ಬನ್ನಿ. ಇವಾಗ ಒಂದು ಜಾರ್ ತಗೊಂಡಿದ್ದೀನಿ, ರವೆ ಹಾಕ್ಕೊಂತ ಇದ್ದೀನಿ, ಎರಡು ಕಪ್ಪು ರವೆ ಹಾಕ್ಕೊಂತ ಇದ್ದೀನಿ. ಜೊತೆಗೆ ಅಕ್ಕಿ ಹಿಟ್ಟು ಒಂದು ಮೂರು ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊಂತ ಇದ್ದೀನಿ. ನೋಡಿ ಒಂದು ಮೂರು ಸ್ಪೂನ್ ಐತೆ, ಮೂರು ಸ್ಪೂನ್ ಅಕ್ಕಿ ಹಿಟ್ಟು ಹಾಕ್ಕೊತ ಇದ್ದೀನಿ. ಇದ್ರ ಜೊತೆಲ್ಲೇ ಒಂದು ಕಪ್ಪು ಮೊಸರು, ಗಟ್ಟಿ ಮೊಸರು ಒಂದು ಕಪ್ಪು ಮೊಸರು ಹಾಕ್ಕೊತ ಇದ್ದೀನಿ. ಇದನ್ನು ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊತ ಇದ್ದೀನಿ. ನೋಡಿ ಮೊಸರು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೊಳ್ರಿ. ಮಿಕ್ಸ್ ಮಾಡ್ಕೊಂಡ್ರೆ ಒಳಗಡೆ ಇರೋ ರವೆ ಎಲ್ಲನೂ ನೀರು ಸೇರ್ತದೆ, ಅದಕ್ಕೆ ರುಬ್ಬಾಕೂ ಈಜಿ ಇರ್ತದೆ. ಇಲ್ಲ ಆದರೆ ಒಳಗಡೆ ರವೆ ಹಂಗೆ ಇದ್ದೋಗ್ಬಿಡ್ತೈತೆ. ಈಗ ಮಿಕ್ಸಿಗೆ ಹಾಕೋಣ. ನೋಡಿ ನೈಸಾಗಿ ಈ ಥರ ರುಬ್ಕೊಬೇಕು, ನೈಸಾಗಿ ರುಬ್ಕೊಬೇಕು. ತುಂಬ ನೋಡಿ ನೈಸಾಗಿ ಬಂದೈತೆ, ಈ ಥರ ತರಿ ತರಿ ಇರಬಾರ್ದು, ನೈಸಾಗಿ ರುಬ್ಕೊಬೇಕು. ನೈಸಾಗಿ ರುಬ್ಕೊಂಡು ಒಂದು ಪಾತ್ರೆಗೆ ಶಿಫ್ಟ್ ಮಾಡಿ ಮಿಕ್ಸಿ ವಾಶ್ ಮಾಡಿ ಸ್ವಲ್ಪ ಹಾಕಿ ನೀರು ಹಾಕಿದ್ದೀನಿ. ನೋಡಿ ಯಾವ ಥರ ಐತೆ ಅಂತ, ನೈಸಾಗಿ ದೋಸೆ ಹಿಟ್ಟು ಹೆಂಗೆ ಬರ್ತೈತೆ ಹಂಗೆ ನೈಸಾಗಿ ಐತೆ. ಇದಕ್ಕಿವಾಗ ಏನು ಮಾಡಬೇಕು ಅಂತ ನೋಡೋಣ, ಆಮೇಲೆ ತೋರಿಸ್ತೀನಿ. ಇವಾಗ ನೋಡಿ ಒಂದು ಬಾಣಲಿ ಇಟ್ಟಿದ್ದೀನಿ, ಟವ್ ಹಚ್ಚಿದ್ದೀನಿ. ಇದಕ್ಕೆ ಒಂದು ನಾಲ್ಕೈದು ಸ್ಪೂನ್ ಆಯಿಲ್ ಹಾಕ್ಕೊಳ್ಳೋಣ, ಒಂದು ನಾಲ್ಕೈದು ಸ್ಪೂನ್ ಆಯಿಲ್ ಹಾಕ್ಕೊತ ಇದ್ದೀನಿ. ಆಗಲಿ ಆಯಿಲ್ ಬಿಸಿಯಾಗೈತೆ, ಸಾಸಿವೆ ಹಾಕ್ತಾ ಇದ್ದೀನಿ, ಸಾಸಿವೆ ಸಿಡಿತಾ ಇದೆ. ನೋಡಿ ಒಂದು ಅರ್ಧ ಸ್ಪೂನು ಜೀರಿಗೆ ಹಾಕ್ತಾ ಇದ್ದೀನಿ. ಕಡಲೆಬೇಳೆ ಒಂದೆರಡು ಸ್ಪೂನು, ಕಡಲೆಬೇಳೆ ಕಲರ್ ಚೇಂಜ್ ಆಯಿತು. ನೋಡಿ ಹಸಿಮೆಣಸಿನ ಒಂದು ಐದಾರು ಕಟ್ ಮಾಡಿದ್ದೀನಿ ನಾನು. ಕರ್ಬೇವಿನ ಸೊಪ್ಪು, ಕರ್ಬೇವಿನ ಸೊಪ್ಪು ಸಣ್ಣಕ್ಕೆ ಕಟ್ ಮಾಡಿದ್ದೀನಿ. ನೋಡಿ ಈರುಳ್ಳಿ ಅದನ್ನು ಸಣ್ಣಗೆ ಕಟ್ ಮಾಡಾಕಿದ್ದೀನಿ. ಇದೆಲ್ಲ ಒಟ್ಟಿಗೆ ಫ್ರೈ ಮಾಡೋಣ. ಇದೇನು ಈರುಳ್ಳಿ ಏನು ಕಲರ್ ಏನು ಚೇಂಜ್ ಆಗೋಂಗೇನಿಲ್ಲ, ಸ್ವಲ್ಪ ಹಸಿ ವೈಟ್ ವೈಟ್ಗಿದ್ರೇ ಚೆನ್ನಾಗಿರ್ತದೆ, ಜಾಸ್ತಿ ಏನು ಫ್ರೈ ಮಾಡೋಂಗಿಲ್ಲ ಇದರಲ್ಲಿ. ನೋಡಿ ನಾನು ಎರಡು ಕ್ಯಾರೆಟ್ ತುರಿದು ಇಟ್ಕೊಂಡಿದ್ದೀನಿ, ಅದು ಹಾಕ್ತಾ ಇದ್ದೀನಿ. ಎಲ್ಲ ಒಟ್ಟಿಗೆ ಫ್ರೈ ಆಗಲಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಇದಕ್ಕೇನು ಗರ್ಗ ಮಸಾಲ ಅದು ಇದು ಏನು ಬೇಡ, ಇಷ್ಟೇ ಸಾಕು. ಇದನ್ನು ಸ್ವಲ್ಪ ಜಾಸ್ತಿ ಇದು ಮಾಡೋದು ಬೇಡ, ರೋಸ್ಟ್ ಮಾಡೋದೆಲ್ಲ ಬೇಡ, ಸ್ವಲ್ಪ. ಇನ್ನೊಂದು ಒಂದು ನಿಮಿಷ ಸುಮ್ಮನೆ ಸ್ವಲ್ಪ ಇದಾದರೆ ಸಾಕು. ಸಾಕಿಷ್ಟು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಸಾಕು, ಸ್ಟವ್ ಆಫ್ ಮಾಡಿ
ಇದು ತಣ್ಣಗಾಗೋದಕ್ಕೆ ಬಿಡ್ತೀನಿ. ತಣ್ಣಗಾಗಬೇಕು, ಜಾಸ್ತಿ ರೋಸ್ಟ್ ಮಾಡ್ಕೊಡ್ದು ನೋಡಿ, ಇಷ್ಟೇ ಮಾಡ್ಕೊಬೇಕು. ಸ್ಟವ್ ಆಫ್ ಮಾಡಿದ್ದೀನಿ, ಇವಾಗ ತಣ್ಣಗಾಗಕ್ಕೆ ಬಿಡ್ತೀನಿ. ತಣ್ಣಗಾಗಲಿ, ಆಮೇಲೆ ಏನು ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇವಾಗ ತಣ್ಣಗಾಗೈತೆ, ಇವಾಗ ಇದರಲ್ಲಿ ಹಾಕ್ಕೊಂತ ಇದ್ದೀನಿ ಹಸಿಟ್ಟಲ್ಲಿ ನೋಡಿ. ಎಲ್ಲ ಮಿಕ್ಸ್ ಮಾಡೋಣ. ಇದು ರವೆ ಬಂದ್ಬಿಟ್ಟು ಮೀಡಿಯಮ್ ರವೆ, ನಾವು ಉಪ್ಪಿಟ್ಟಿಗೆ ಹಾಕ್ತಿರಲ್ಲ ಆ ರವೆ ಹಾಕಿದ್ದೀನಿ. ಅದು ಅಕ್ಕಿ ಹಿಟ್ಟು ಮನೆಯಾಗಿರೋ ಮಾಡಿರೋದಾದರೂ ಸರಿ, ಇಲ್ಲ ಅಂಗಡಿಯಾಗಿಂದಾದರೂ ಸರಿ, ಎರಡು ಸ್ಪೂನ್ ಹಾಕ್ಕೊಬೇಕು. ಇವಾಗ ಇದಕ್ಕೆ ಉಪ್ಪು ಹಾಕೋಣ. ಅವಾಗಲೇ ಇದಕ್ಕೆ ಹಾಕಿದ್ದೀನಿ ತರಕಾರಿಗೆ, ಇವಾಗ ಇದಕ್ಕೊಂದು ಸ್ವಲ್ಪ ಹಾಕೋಣ ಉಪ್ಪು. ಇದಕ್ಕೊಂದು ಸ್ವಲ್ಪ ನೀರು, ಜಾಸ್ತಿ ಬೇಡ. ಈರುಳ್ಳಿ ಎಲ್ಲ ಫ್ರೈ ಮಾಡಿಬಿಟ್ಟು ತಣ್ಣಗಾದ್ಮೇಲೆ ಹಾಕಬೇಕು ಹಸಿಟ್ಟಲ್ಲಿ, ಇಲ್ಲ ಅಂತಂದರೆ ಎಲ್ಲ ಉಂಡೆ ಕಟ್ಬಿಡ್ತೈತೆ. ತಣ್ಣಗೆ ಆರಿಸ್ಬಿಟ್ಟು ಹಾಕಿ ನೋಡಿ, ಈ ಥರ ಇರಬೇಕು ಸಾಕು. ಇಷ್ಟು, ಇನ್ನೂ ನೀರು ಬೇಕಾಗಿಲ್ಲ ಇದಕ್ಕೆ. ಈ ಥರ ಇರಬೇಕು. ಉಪ್ಪೆಲ್ಲನೂ ಇದು ಮಾಡ್ಕೊಂಡು, ಇದು ಒಂದು ಇನ್ನೊಂದು 10 ನಿಮಿಷ ಇದನ್ನು ಹಂಗೆ ಮುಚ್ಚಿ ಇಟ್ಬಿಡೋಣ, ಇದೆಲ್ಲನೂ ಸ್ವಲ್ಪ ಸೆಟ್ಟಾಗಲಿ. ತರಕಾರಿ ಹಸಿಟ್ಟೆಲ್ಲನೂ ಸ್ವಲ್ಪ ಸೆಟ್ಟಾಗಲಿ. ಇವಾಗ ತರಕಾರಿ ಹಾಕಿದ್ದೀರಲ್ಲ ಫ್ರೈ ಮಾಡಿ, ಇದೆಲ್ಲನೂ ಸೆಟ್ಟಾಗಲಿ. ಒಂದು 10 ನಿಮಿಷ ಮುಚ್ಚಿ ಇಟ್ಬಿಡ್ತೀನಿ. 10 ನಿಮಿಷ ಇಟ್ಟಿದ್ದೆ ಹಂಗೇನೆ, ಸ್ವಲ್ಪ ಇದು ಊರ್ಲಿ ಅಂತ ನೋಡಿ ಇಟ್ಟಿದ್ದೀನಿ. ಇವಾಗ ಚಿಕ್ಕದೊಂದು ಬಾಣಲಿ ಇಟ್ಟಿದ್ದೀನಿ. ನಿಮ್ಮ ಮನೇಲಿ ಈ ಥರ ಇದ್ದರೆ ಇಟ್ಕೊಳ್ರಿ, ಇಲ್ಲಾಂದ್ರೆ ಒಗ್ಗರಣೆ ಮಾಡೋದಿರ್ತದಲ್ಲ ಬೊಟ್ಲು, ಆ ಒಗ್ಗರಣೆ ಬೊಟ್ಲು ಇಟ್ಕೊಂಡ್ರೂ ಸಾಕಾಗ್ತದೆ. ಒಗ್ಗರಣೆ ಬೊಟ್ಲಾದರೂ ಇಟ್ಕೊಳ್ರಿ, ಈ ಥರ ಚಿಕ್ಕದಾಗಿರೋದಾದರೂ ಇಟ್ಕೊಳ್ರಿ. ಇವಾಗ ಇಟ್ಟು ಸ್ಟವ್ ಹಚ್ಚಿದ್ದೀನಿ. ಈ ಥರ ಒಗ್ಗರಣೆ ಮಾಡೋದು ಇದ್ದರೆ ಇದನ್ನಾದರೂ ಇಟ್ಕೊಳ್ರಿ, ಇದಿಲ್ಲ ಅಂತಂದರೆ ನೋಡಿ ಬಾಣಲಿ ಇದ್ದರೆ ಚಿಕ್ಕದಾಗಿ ಬೊಟ್ಲ್ ಟೈಪಲ್ಲಿ ಅದಾದರೂ ಇಟ್ಕೊಳ್ರಿ. ಯಾರಡ್ರಾಗ ಯಾವ್ದ್ರಾಗನ ಆಗುತ್ತೆ. ತುಪ್ಪ ಇದ್ರೆ ಹಾಕ್ರಿ, ಇಲ್ಲ ಅಂದ್ರೆ ಬೇಡ, ಎಣ್ಣೆನೆ ಹಾಕ್ಬೋದು. ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ ನಾನು. ನೋಡಿ ಇಷ್ಟ ಹಾಕ್ಕೊಳ್ರಿ, ಅಷ್ಟು ಮಾತ್ರನೇ. ಅದಕ್ಕೆ ತುಪ್ಪ ಇಲ್ಲ ಆಯಿಲು ಯಾವುದಾದ್ರೂ ಸರಿನೇ. ಸಣ್ಣದಾಗಿ ಮಡಗಿ ಅದ್ರ ಮೇಲೆ ಮುಚ್ಚಿಬಿಡೋಣ. ಮುಚ್ಚಿ ಒಂದು ನಿಮಿಷ ಮುಚ್ಚೋಣ, ನೋಡೋಣ ಹೆಂಗಾಗೈತೆ. ಉಲ್ಟಾ ಮಾಡ್ಕೋಣ, ಅದನ್ನೇನು ಪ್ರೆಸ್ ಮಾಡೋದಲ್ಲ, ಏನು ಬೇಡ. ಈ ಥರ ಉಲ್ಟಾ ಮಾಡ್ಕೊಂಡ್ರೆ ಸಾಕು. ಆಯಿಲ್ ಒಂಚೂರು ಹಾಕೋಣ, ಸ್ವಲ್ಪ ಆಯಿಲ್ ಹಾಕೋಣ. ಇದು ಉಬ್ಬಿ ಬರ್ತದ, ಬಲೂನ್ ಥರ ಉಬ್ಬಿ ಬರ್ತದ ಇದು ನೋಡಿ. ಪ್ರೆಸ್ ಮಾಡಬೇಡ್ರಿ, ಹಂಗೆ ಉಲ್ಟಾ ಮಾಡಿ. ಇಡ್ಲಿ ಥರ ಬನ್ ಥರ ಬರ್ತದ, ಬನ್ನು ಯಾವ ಥರ ಇರ್ತದೆ ಸೇಮ್ ಹಂಗೆ ಬರ್ತದ. ಇದನ್ನು ನೀವು ಪ್ರೆಸ್ ಮಾಡೋಕೆ ಹೋಗ್ಬೇಡ್ರಿ, ಅದು ಹಂಗೆ ಇದಾಗಿ ಸಣ್ಣ ಉರಿಲಿ ಚೆನ್ನಾಗಿ ಬೇಯಲಿ ನೋಡಿ. ಹೆಂಗೆ ಬಂದೈತೆ ಅಂತ ಕಲರ್ ಎಲ್ಲನೂ ಸೂಪರಾಗೈತೆ ನೋಡ್ರಿ. ನೋಡಿ ಉಬ್ಬತೈತೆ ನೋಡಿ, ಬನ್ನ ಥರ ನೋಡಿ ಉಬ್ಬತೈತೆ ನೋಡಿ, ಉಬ್ಬಿ ಬರ್ತೈತೆ. ನಾನು ಇನ್ನೂ ಒಂದು ಹಾಕಿ ತೋರಿಸ್ತೀನಿ ನಿಮಗೆ ನೋಡಿ, ಬನ್ನ ಥರ ಉಬ್ಕೊಂಡೈತೆ. ತುಂಬಾ ಚೆನ್ನಾಗಿರ್ತದ ಟೇಸ್ಟು. ನೀವು ಮಕ್ಕಳಿಗೆ ಈ ತರ ಕ್ಯಾರೇಜ್ಗಳಿಗೆ ನಿಮಗೆ ಹಾಕೊಂಡು ಹೋದ್ರೆ ಕೂಡ ತುಂಬಾನೇ ಚೆನ್ನಾಗಿರ್ತದ. ನೀವು ಏನು ಅದನ್ನ ಇದು ಮಾಡಂಗೆ ಇಲ್ಲ, ಇನ್ನೊಂದ್ಸಾರಿ ಅದೇ ತರ ಮಾಡ್ಕೊಳ್ಳೋಣ ಅಂತೀರಿ. ಅಕ್ಕಿ ರುಬ್ಬಂಗಿಲ್ಲ, ದೋಸೆ ಹಾಕೋಂಗಿಲ್ಲ, ಏನೂ ಇಲ್ಲ, ಈ ತರ ಮಾಡ್ಕೊಂಡ್ರೆ ನೋಡಿ ಒಂದು ರೆಡಿ ಆಗೈತೆ ನೋಡಿ. ಯಾವ ತರ ಐತೆ ಅಂತ ಹಾಕಿದ್ದೀನಿ.
ಇನ್ನ ಒಂದು ಹಾಕ್ತೀನಿ. ಹಾಕಿ ಬಿಟ್ಬಿಡ್ರಿ, ಏನು ಮಾಡಂಗಿಲ್ಲ, ಅಗಲ ಮಾಡೋದು ಬೇಡ, ಏನು ಬೇಡ. ಹಾಕಿದ್ದೀರಲ್ಲ ಹಂಗೆ ಬಿಟ್ಬಿಟ್ಟು ಇನ್ನೊಂಚೂರು ಸೈಡಲ್ಲಿ ತುಪ್ಪ ಇದ್ರೆ ಎಣ್ಣೆ ತುಪ್ಪ ಯಾವುದೋ ಒಂದು ಹಾಕಿ ಒಂದು ನಿಮಿಷ ಮುಚ್ಚಿಬಿಟ್ರೆ ಅಷ್ಟೇ. ಮೀಡಿಯಮ್ ಫ್ಲೇಮಾಗೆ ಓಡ್ಲಿ, ಮೀಡಿಯಮ್ಮಾಗೆ ಇರಬೇಕು ಸ್ಟೌವು. ಜಾಸ್ತಿ ಇಕ್ಕಿದ್ರೆ ಸೀದೋಗ್ಬಿಡ್ತದೆ ಕೆಳಗಡೆ. ಮೀಡಿಯಮ್ಮಾಗಿದ್ರೆ ಚೆನ್ನಾಗಿ ಕಲರೆಲ್ಲ ಚೆನ್ನಾಗಿ ಬರ್ತೈತೆ. ಚೆನ್ನಾಗಿ ಬಂದೈತೆ. ಈಗ ಇನ್ನೊಂದು ಕಡೆ ತಿರುಗಿಸೋದ ನೋಡಿ ನೋಡಿ, ಎಷ್ಟು ಚೆನ್ನಾಗಿ ಉಬ್ಬೈತೆ ನೋಡಿ. ಬನ್ನು ಬನ್ನು ಹೆಂಗೆ ಸೇಮ್ ಬನ್ನು ಹೆಂಗಿರ್ತದೆ ಸೇಮ್ ಹಂಗೆ ಐತೆ ನೋಡಿ. ತುಂಬ ತುಂಬಾ ಚೆನ್ನಾಗಿರ್ತದೆ, ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿರ್ತದೆ. ಮಾಡ್ರಿ ಒಂದ್ಸಾರಿ, ಏನು ಕಷ್ಟ ಇಲ್ಲ. ರವೆ ಮೀಡಿಯಮ್ ರವೆ ತಕೊಂಬಿಟ್ಟು ಹಾಕಂದ್ರೆ ಸಾಕು. ಮೀಡಿಯಮ್ ರವೆ, ಮೊಸರು, ಅಕ್ಕಿ ಹಿಟ್ಟು ಇಷ್ಟೇ. ಬೇರೆ ತರಕಾರಿಗಳು ನಿಮ್ಗೆ ಏನು ಬೇಕಾದ್ರೂ ಸಣ್ಣಗೆ ಸ್ಯಾಪ್ಚ್ ಮಾಡಿ ಹಾಕ್ಕೊಳ್ರಿ, ಸಣ್ಣ ಸಣ್ಣಗೆ ತುರಿದ್ಬಿಟ್ಟು ಹಾಕ್ರಿ. ಚೆನ್ನಾಗಿರ್ತೈತೆ. ಹೆಂಗೆ ಉಬ್ಬೈತೆ ಅಂತ ನೋಡಿ. ಮೀಡಿಯಮ್ ಸ್ಟೌವ್ ಮೀಡಿಯಮಲ್ಲಿ ಇಟ್ಕೊಂಡು ಬೇಯಿಸ್ರಿ ಒಂದು ಸ್ವಲ್ಪ. ಒಳಗಡೆ ಇರೋದೆಲ್ಲ ಬೆಂದು ಹಂಗೆಯೋ ಉಬ್ಕೊಂಡು ಬಂದು ಬಂದು ಹಂಗೆ ಬರ್ತೈತೆ ಇನ್ನೂ ತುಂಬನೇ. ಯಾಕೆಂದರೆ ಎಲ್ಲ ಹಾಕಿದ್ದೀರಲ್ಲ ಅದರಲ್ಲಿ, ತುಂಬ ಚೆನ್ನಾಗಿರ್ತದೆ. ಹಾಗೈತೆ ಅಂತ ಮಾಡಿ ಒಂದ್ಸಾರಿ ತಿಂದ್ಬಿಟ್ಟು ನನಗೆ ತಿಳಿಸ್ರಿ. ಸ್ಟವ್ ಆಫ್ ಮಾಡ್ತಾಯಿದ್ದೀನಿ ನೋಡಿ. ಇವಾಗ ಬನ್ನು ದೋಸೆ ರೆಡಿ ಆಗೈತೆ. ರವೆ ಒಳಗಡೆ ಮಾಡಿರೋಂಥ ಬನ್ನು ದೋಸೆ ತುಂಬ ತುಂಬನೇ ಚೆನ್ನಾಗೈತೆ ನೋಡ್ರಿ. ಇದನ್ನು ರೆಡಿ ಮಾಡಿ ಇಟ್ಕೊಂಡಿದ್ದು ನೀವು ಸಜ್ಜೆ ಟೈಮಲ್ಲಿ ಕೂಡ ಮಾಡ್ಕೊಂಡು ತಿನ್ಬೋದು ಮಕ್ಕಳು ಬರೋ ಟೈಮ್ಗೆ. ಇಲ್ಲ ಅಂದರೆ ಬೆಳಗ್ಗೆ ಟೈಮ್ ಕ್ಯಾರೇಜ್ಗಳಿಗಾದರೂ ಕಟ್ಕೊಡ್ಬೋದು. ಹುಡುಗರಿಗೆ ಆಗಲಿ ನಿಮಗೂ ಆಗಲಿ ಡ್ಯೂಟಿಗಳಿಗೆ ಹೋಗೋರಿಗೆಲ್ಲ ಕಟ್ಕೊಡ್ಬೋದು. ಎರಡೆರಡು ಹಾಕ್ಬಿಟ್ರೆ ಸಾಕು, ಅವ್ರಿಗೆ ಹೊಟ್ಟೆ ತುಂಬತ್ತದೆ. ಆ ಥರ ಇರ್ತದೆ ಇದು, ತುಂಬ ಚೆನ್ನಾಗಿರ್ತೈತೆ. ಮತ್ತೆ ಮತ್ತೆ ಕೇಳ್ತಾರೆ ಈ ಥರ ಮಾಡಿ ಅಂತ. ಆ ಥರ ಇರ್ತೈತೆ ನೋಡ್ರಿ ಹೆಂಗೈತೆ ಅಂತ ಹೇಳ್ಬಿಟ್ಟು. ನಾನು ಬರೀ ಕ್ಯಾರೆಟು ಈರುಳ್ಳಿ ಅದು ಹಾಕಿದ್ದೀನಿ ತುರಿದು. ನೀವು ಬೇಕು ಅಂದರೆ ಕ್ಯಾಪ್ಸಿಕಮ್ ತುರಿದು ಹಾಕ್ಕೊಬೋದು, ಮತ್ತು ಕ್ಯಾರೆಟು ನೌಕೋಲು ತುರಿದು ಹಾಕ್ಬೋದು, ಮತ್ತು ಎಲೆಕೋಸೂ ತುರಿದ್ಬಿಟ್ಟು ಸ್ವಲ್ಪ ಹಾಕ್ಕೊಬೋದು. ಎಲ್ಲ ಮಿಕ್ಸ್ ಹಾಕಿ ಮಾಡ್ಬೋದು. ತುಂಬ ತುಂಬಾ ಚೆನ್ನಾಗಿರ್ತೈತೆ ನೋಡಿ. ನೋಡ್ಬಿಟ್ಟು ನನಗೆ ಕಮೆಂಟಲ್ಲಿ ತಿಳಿಸ್ಕೊಡ್ರಿ. ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಕಮೆಂಟಲ್ಲಿ ಹೆಂಗೈತೆ ಅಂತ ತಿಳಿಸ್ಕೊಡ್ರಿ. ಮಾಡಿ ತಿಂದು ತಿಳಿಸಿರಿ. ನಿಮಗೆಲ್ಲ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ. ನಮಗಂತೂ ತುಂಬ ಇಷ್ಟ, ನಾವು ಮಾಡಿದ್ದೀರಿ, ನಿಮಗೂ ಮಾಡಿ ತೋರಿಸ್ತಾ ಇದ್ದೀನಿ. ನಿಮ್ಗೆ ತುಂಬ ಇಷ್ಟ ಆಗೈತೆ ಅಂದ್ಕೊಂಡಿದ್ದೀನಿ ನೋಡ್ರಿ. ನಮ್ಮ ಪೂರ್ತಿ ಚಾನಲ್ ಪೂರ್ತಿ ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಧನ್ಯವಾದಗಳು.